ಎಲ್ರಿಗೂ ನಮಸ್ಕಾರ. ಯೋಗವನ ಬೆಟ್ಟ ಚಿತ್ರದುರ್ಗ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ನಾವು ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಒಂದು ಆಹಾರ ಅಂದರೆ ನಮಗೆ ಪೃಥ್ವಿತತ್ವ ಅಂತೇಳಿ ನಮಗೆ ಸೃಷ್ಟಿ ಆಗಿರೋದು ಪಂಚಮಹಾಭೂತಗಳಿಂದ, ಅದರಲ್ಲೂ ಕೂಡ ಪೃಥ್ವಿತತ್ವ ಅಂತೇಳಿ, ಪೃಥ್ವಿ ತತ್ವ ಅನ್ನೋದು ನಮ್ಮ ಒಂದು ಆಹಾರಕ್ಕೆ ಸಂಬಂಧಪಟ್ಟಿರೋ ವಿಚಾರ. ಹಾಗಾಗಿ ಹಿಂದೆ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ. ನೋಡಿ, ಇದು ಎಷ್ಟು ಸರಿ ಅಂತೇಳಿ. ಯಾಕಂದರೆ ಊಟ ಸರಿಯಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಜಗಿದು ಮುಕ್ಕಳಿಸಿ ನುಂಗ್ಲಿ ಅಂತ ಹೇಳಿರೋ ಪದ ಇದು. ಆದರೆ ನಾವು ಇವತ್ತಿನ ದಿವಸ ಒತ್ತಡದ ಜೀವನ ಅಂದರೆ ಅವಸರ, ಫಾಸ್ಟ್ ಫುಡ್ ಅಂತೇಳಿ ನಿಂತ್ಕೊಂಡು ಹೆಂಗೆ ಬೇಕಂಗೆ ತಿನ್ಕೊಂಡು ಹೋಗೋದು, ಇದು ಕೂಡ ನಮಗೆ ಆರೋಗ್ಯವನ್ನು ಕೆಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮೊದಲನೇದಾಗಿ ನಾವು ಊಟ ಮಾಡುವಾಗ ಒಂದು ತುತ್ತು ಬಾಯಲ್ಲಿಟ್ಟರೆ ಅದನ್ನು ನಾವು ಲಘು ಆಹಾರ ಅಂದರೆ 20 ಸಾರಿ, ಅದನ್ನೇ ನಾವು ಘನ ಆಹಾರ ಅಂದರೆ ಗಟ್ಟಿ ಆಹಾರವನ್ನು 40 ಸಾರಿ ಚೆನ್ನಾಗಿ ಜಗಿದು ಮುಕ್ಕಳಿಸಿ ನುಂಗಬೇಕು. ಯಾಕಂದರೆ ಮುಕ್ಕಳಿಸೋದ್ರಿಂದ ನಮಗೆ ಲಾಲಾರಸ ಉತ್ಪತ್ತಿ ಆಗ್ತದೆ, ಜಗಿಯೋದ್ರಿಂದನೂ ಕೂಡ ಶೆಲೈವ ಅಂತೇಳಿ ನಮ್ಮ ಹೂಗಳು ಜೊತೆ ಸೇರಿಕೊಂಡು ಊಟ ಹೊಟ್ಟೆಗೆ ಹೋಗೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಅದೇ ರೀತಿ ಜೀರ್ಣಕ್ರಿಯೆ ಸರಿ ಆಯಿತು ಅಂದರೆ ನಮ್ಮ ಮೆಟಾಬಾಲಿಕ್ ಸಿಸ್ಟಮ್ ಅಂದರೆ ಚಯಾಪಚಯ ಕ್ರಿಯೆಗಳು ಚೆನ್ನಾಗಿ ನಡೆಯೋದ್ರಿಂದ ನಮಗೆ ನಿರ್ನಾಳ ಗ್ರಂಥಿಗಳು ಅಂತ ಇದ್ದಾವೆ, ಅಂದರೆ ಪೀನಿಯಲ್ ಗ್ಲ್ಯಾಂಡ್ ಅಂತೇಳಿ, ಪಿಟ್ಯುಟರಿ ಗ್ಲ್ಯಾಂಡ್ ಅಂತೇಳಿ, ಥೈರಾಯ್ಡ್ ಗ್ಲ್ಯಾಂಡ್ ಅಂತೇಳಿ, ಅಡ್ರಿನಲ್ ಗ್ಲ್ಯಾಂಡ್ ಅಂತೇಳಿ, ಹೈಪೋಥಾಲಮಸ್ಸು, ಥೈಮಸ್ಸು, ಈ ಥರ ಒಂದು ನಿರ್ನಾಳ ಗ್ರಂಥಿಗಳಿಂದ ರಸೋತ್ಪತ್ತಿ ಸರಿಯಾದ ಕ್ರಮದಲ್ಲಿ ಆಗೋದ್ರಿಂದ ನಮಗೆ, ಅಂದರೆ ಈಗಿನ ಒಂದು ಹೆಣ್ಣು ಮಕ್ಕಳಿಗೆ ಋತು ಸಮಸ್ಯೆನೂ ಕೂಡ ಸರಿಯಾಗಿ ಮಾಡ್ಕೋಬೋದು. ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಿಲ್ಲ, ಯಾಕಂದರೆ ನಾವು ಊಟವನ್ನು ಚೆನ್ನಾಗಿ ಜಗಿದುಗೋದ್ರಿಂದ ನಾನು ಹೇಳಿದ್ದಲ್ಲ ಲಾಲಾರಸ ಹೆಚ್ಚಿಗೆ ನಮ್ಮ ಊಟದಲ್ಲಿ ಸೇರೋದ್ರಿಂದ ನಮ್ಮ ಹೊಟ್ಟೆಗೆ ಹೋಗೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ. ಜೊತೆಗೆ ಕರುಳಿನ ಸಂಬಂಧಿ ತೊಂದರೆಗಳು ಅಂದರೆ ಅಲ್ಸರ್ ಆಗಿರ್ಬೋದು ಕರಳಲ್ಲಿ, ಹೊಟ್ಟೆ ಹುಣ್ಣಾಗಿರ್ಬೋದು ಹೊಟ್ಟೆಯಲ್ಲಿ, ಇವೆಲ್ಲ ಆಗೋದ್ರಿಂದ ನಮಗೆ ಮಲಬದ್ಧತೆ ಅಂತೇಳಿ, ಕಾನ್ಸ್ಟಿಪೇಷನ್ ಅಂತೇಳಿ ಆಗ್ತದೆ. ಇದನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ನಾವು ಮೋಡ ಊಟವನ್ನು ಚೆನ್ನಾಗಿ ಜಗಿದು ಮಾಡಿದ್ರಾಯಿತು. ಎರಡನೇದಾಗಿ ಈ ರೀತಿ ನಾವು ಊಟವನ್ನು ಜಗಿದು ಮಾಡೋದ್ರಿಂದ ನಮಗೆ ಟೇಸ್ಟು ಅಂದರೆ ರುಚಿ ಚೆನ್ನಾಗಿ ಗೊತ್ತಾಗ್ತದೆ, ಅಂದರೆ ಚೆನ್ನಾಗಿ ರುಚಿಸುತ್ತೆ, ಅಂದರೆ ಸಂತೃಪ್ತ ಮನೋಭಾವನ ಬರ್ತದೆ, ನಾವು ಊಟ ಮಾಡಿದ್ವಪ್ಪ ಅಂಥೇಳಿ ತೃಪ್ತಿ ಆಗ್ತದೆ. ಅಂದರೆ ಊಟನೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಸೇರ್ತದೆ, ಅರ್ಧ ಹೊಟ್ಟೆಗೆ ಹೊಟ್ಟೆ ತುಂಬೋದ್ರಿಂದ ನಮಗೆ ಸಕ್ಕರೆ ಕಾಯಿಲೆ ಅಂತ ಏನಿದೆಯೋ ಅದನ್ನು ಹತ್ತಿರಕ್ಕೆ ತರದೇ ಇರೋ ಥರ ಆಗ್ತದೆ. ಅಂದರೆ ನಮಗೆ ಮುಂದೆ ಲೈಫಲ್ಲಿ ಸಕ್ಕರೆ ಕಾಯಿಲೆನೂ ಕೂಡ ಬರೋದಿಲ್ಲ, ಬಂದಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಈ ರೀತಿಯಾಗಿ ನಾವು ಊಟ ಜಗಿದು ಮಾಡೋದ್ರಿಂದ ರಕ್ತ ಸಂಚಾರನೂ ಕೂಡ ಸುಗಮವಾಗಿ ಆಗೋದ್ರಿಂದ ನಮಗೆ ಬಿ ಪಿನೂ ಕೂಡ ನಾರ್ಮಲಾಗಿರ್ತದೆ, ಹೈ ಬಿ ಪಿ ಮತ್ತು ಲೋ ಬಿ ಪಿ ಎರಡೂ ಕೂಡ ಕಂಟ್ರೋಲ್ ಇರ್ತದೆ. ಜೊತೆಗೆ ನಾವು ಈ ರೀತಿ ಊಟ ಮಾಡೋದ್ರಿಂದ ಒಬೆಸಿಟಿ ಅಂತೇಳಿ, ಇವತ್ತಿನ ದಿವಸ ನೋಡಿ ಅವರ ಎತ್ತರಕ್ಕಿಂತ ಹೆಚ್ಚಿಗೆ ತೂಕ ಹೊಂದಿರ್ತಾರೆ, ಅದು ಸರಿ ಇರೋದಿಲ್ಲ, ಬಿ ಎಮ್ ಐ ಅಂತೇಳಿ. ಇದನ್ನು ನಾವು ಸರಿ ಮಾಡ್ಕೋಬೇಕು. ಇದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ನಾವು ಊಟವನ್ನು ಜಗಿದು ಮಾಡೋದ್ರಿಂದ, ಅರ್ಧ ಹೊಟ್ಟೆಗೆ ಹೊಟ್ಟೆ ತುಂಬೋದ್ರಿಂದ, ಮೆಟಾಬಾಲಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಎತ್ತರಕ್ಕೆ ಎಷ್ಟು ಬೇಕೋ ತೂಕ ಅಷ್ಟೇ ಇರ್ತದೆ, ಒಬೆಸಿಟಿ ಇರೋದಿಲ್ಲ, ಬೊಜ್ಜು ಬರೋದಿಲ್ಲ. ಬೊಜ್ಜು ಬರಲಿಲ್ಲ ಅಂದರೆ ನಮಗೆ ಫ್ಯಾಟಿ ಲಿವರ್ ಆಗೋದಿಲ್ಲ, ಫ್ಯಾಟ್ ಇಲ್ಲ ಅಂದರೆ ಲಿವರಿಗೆ ಫ್ಯಾಟಿ ಹೆಂಗೆ ಆಗ್ತದೆ? ಹಂಗಾಗಿ ಫ್ಯಾಟಿ ಲಿವರ್ ಇರೋದಿಲ್ಲ, ಫ್ಯಾಟ್ ಇರೋರು ಇರೋದಿಲ್ಲ ಅಂದರೆ ನಮಗೆ ಪಿತ್ತಕೋಶದಲ್ಲಿ ಕಲ್ಲು ಕೂಡ ಆಗೋದಿಲ್ಲ. ಗಾಲ್ ಆಬ್ಲಾಡರ್ ಗಾಲ್ ಸ್ಟೋನ್ ಅಂತ ಹೇಳ್ತೀವಿ, ಗಾಲ್ ಆಬ್ಲಾಡರ್ ಸ್ಟೋನು ಅದು ಕೂಡ ಇರೋದಿಲ್ಲ. ಅಂದಮೇಲೆ ನಮಗೆ ಕಿಡ್ನಿಲೂ ಕೂಡ ಕಲ್ಲು ಉತ್ಪತ್ತಿ ಆಗೋದಿಲ್ಲ. ಇಷ್ಟೆಲ್ಲ ಇರುತ್ತೆ. ನಂತರ ನಮಗೆ ಮಾನಸಿಕ ಒತ್ತಡ ಅದು ಕೂಡ ಹತೋಟಿಗೆ ಬರ್ತದೆ. ಅದು ಮಾನಸಿಕ ಒತ್ತಡ ಸರಿ ಆಯಿತು ಅಂದರೆ ನಿದ್ದೆನೂ ಕೂಡ ಚೆನ್ನಾಗಿ ಬರ್ತದೆ, ಅವತ್ತಿನ ದಿವಸ ನಾವು ಆಕ್ಟಿವ್ ಆಗಿರ್ತೀವಿ. ಇಷ್ಟು ಸಾಕಷ್ಟು ಇನ್ನೂ ಅನುಕೂಲಗಳು ಇದ್ದಾವೆ ಜಗಿದು ಊಟ ಮಾಡೋದ್ರಿಂದ. ಹಾಗಾಗಿ ನಾವು ಯಾಕೆ ಜಗಿದು ಊಟ ಮಾಡೋದನ್ನು ರೂಢಿ ಮಾಡ್ಕೋಬಾರ್ದು? ಹಾಗೇನಾದರೂ ನಿಮ್ಮಲ್ಲಿ ಆಹಾರದ ಸಮಸ್ಯೆ ಏನಾದರೂ ಕಂಡು ಬಂದರೆ ಒಮ್ಮೆ ನಮ್ಮ ಯೋಗನ ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ಸೂಕ್ತವಾದ ಚಿಕಿತ್ಸೆ ಮತ್ತು ಮಾಹಿತಿಯೊಂದಿಗೆ ನಿಮ್ಮ ಒಂದು ತೊಂದರೆಗಳನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.